ಗಾಡಿ ಅಲ್ಲೇ ನಿಲ್ಸಿದ್ನಲ್ಲ. ನಮ್ಮ ಮುಂದೆ ಹೋಗೋಣಲ್ಲ, ನಮ್ಮ ಮುಂದೆ ಹೋಗೋಣಲ್ಲ. ಮಾಹಿತಿ ಇದೆ, ಡ್ಯಾಮು ಡ್ಯಾಮ್ ಇದೆ ಅಂತೂ. ಡ್ಯಾಮಿಗೆ ಬಂದ್ವಿ. ಡ್ಯಾಮಿನ ಫೋಟೋಶೂಟ್ ತಗೊಳಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಹೋಸತಿ ಯಾವ ಬಂದು ಫುಲ್ಲು ಡ್ರೋನ ಬಿಟ್ಟಿದ್ದಂತೆ. ಡ್ರೋನ ಬಿಟ್ಟದನ್ನು ಫುಲ್ ಪಬ್ಲಿಸಿಟಿ ಮಾಡಿಬಿಟ್ಟೆ. ಇದು ಹೇಳೋಂಥ ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದು ಒಂದು ಡ್ಯಾಮು. ಇಲ್ಲಿ ಪ್ಲೇಸ್ಗಳನ್ನು ಬಂದು ನೋಡ್ಬೋದು. ಮುಂಚೆ ಎಲ್ಲ ಬಿಡ್ತಿದ್ದು ಕೆಳಗೆ ತನಕ ಎಲ್ಲ, ಆರಾಮ ಕೆಳಗೆ ತನಕ ಹೋಗಿ ಎಲ್ಲ ನೋಡ್ಕೋಬೋಗಿತ್ತು, ಫೋಟೋಶೂಟ್ ಎಲ್ಲ ಮಾಡ್ಕೋಬೋಗಿತ್ತು. ಬಟ್ ಇದನ್ನು ಜಾಸ್ತಿ ನಾವು ಫೋಟೋಸ್ನೆಲ್ಲ ಜಾಸ್ತಿ ಶೇರ್ ಮಾಡೋಂಗಿಲ್ಲ, ಯಾಕಂದರೆ ತುಂಬ ಸೀಕ್ರೆಟ್ ಪ್ಲೇಸ್ ಆಗಿರೋದಲ್ವಾ ಡ್ಯಾಮ್ ಸೈಟಲ್ಲ. ಹಂಗಾಗಿ ನಮಗೆ ಬಿಟ್ಟಿಲ್ಲ ಇವತ್ತು, ಹಂಗಾಗಿ ನಾವು ಯಾವುದೇ ಯಾವ್ದು ಫೋಟೋಸ್ ಇಟ್ಕೊಳಕ್ಕಾಗಿಲ್ಲ. ದಯವಿಟ್ಟು ಯೂಸರ್ಗೆ ದಯವಿಟ್ಟು ಯೂಸ್ ಕ್ಷಮಿಸ್ಬೇಕು. ಕಾಯವನಿಗೆ ತಲೆ ಕೆಟ್ಟೋಯ್ತು, ಕಾಯವನಿಗೆ ತಲೆ ಕೆಟ್ಟೋಯ್ತು. ನೀ ಯಾರು ನಮ್ಮ ನೀ ಥರ ಫಾಲೋಅಪ್ ಮಾಡ್ಕೊಂಡು ಬರ್ತೀಯನಲ್ಲ ಅಂತ. ಅಲ್ಲಿ ಸಿಕ್ಕುತ್ತಲ್ಲ ಅದೇ ಕಾರ ನಮಗೆ. ನಿಮ್ಮ ಗಾಡಿ ಅಲ್ಲಿ ನಿಂತೈತೆ ನೋಡಿ. ಓಯ್ ಏನಲ್ಲ ಬರೋಲ್ಲ ಅಂದಿದ್ದೆ ಅಂತೂ ಮಿಸ್ಟರ್ ಸಿಫ್ಟಿ. ಹೌದು, ಒಂದು ಒಳ್ಳೆ ಗಾಡಿ ರೆಡಿ ಆಯಿತು. ಹಾಂ, ಅಂತೂ ನಮ್ಮ ಮಿಸ್ಟರ್ ಸಿಫ್ಟ್ ಗಣೇಶ್ ಅವ್ರದ್ದು ಗಾಡಿ ರೆಡಿ ಆಯಿತು ಒಂದು ರೇಂಜಿಗೆ. ಈಗ ತಗೊಂಡು ಹೊರಟಿದೆ ಬೆಂಗಳೂರಿಗೆ. ಈಗ ಪೆಟ್ರೋಲ್ ಹಾಕ್ಸಕ್ಕೆ ಬಂದು ಹೋಗ್ತಿದ್ದಾರೆ. ಈಗ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗ್ತಾ ಇದ್ದಾರೆ. ಕರೆಂಟ್ ವೈರ್ ಹಾಕ್ತೀಯಾವಪ್ಪ. ಹೂ ಮಿಸ್ ಆಗಿದೆ ಹಾಗೆ. ಹಾಳಾದ ಮಳೆ ಇದೇ ಟೈಮಿಗೆ ಬರ್ಬೇಕಾ? ಕ್ಯಾಮ್ದಾಗ ಬೇರೆ ಮೈಕ್ ಎಲ್ಲ ಇದೆ, ಎಲ್ಲ ಅದು ಬಿತ್ತು ಅಂದರೆ ಹಾಗೇನೆ. ನಮ್ಮ ಗಣಿಯವ್ರು ಪೆಟ್ರೋಲ್ ಹಾಕ್ಕೋಬೇಕು ಹೋಗ್ಯಾರ. ಇನ್ನೊಂದು ಸ್ವಲ್ಪ ದೂರ ತನಕ ಅವ್ರಿಗೆ ಬಿಟ್ಟು ಆಮೇಲೆ ಅವರಿಗೆ ಟಾಟಾ ಬಾಯ್ ಹೇಳೋದು. ನಮ್ಮ ರಂಜು ಅದೇ ಬೆಸ್ಟು. ಡಿ ಜೆ ವೈಸ್ ನಮ್ಮ ಕ್ಯಾಮ್ರಾ ತಂಗಡಿ ಇದೆ, ಮೈಕ್ ಹಾಕ್ಕೊಂಡಿಲ್ಲ, ಫುಲ್ಲು ಪ್ಯಾಕ್ ಮಾಡ್ತಿದ್ವಿ. ಅವ್ರು 24x7 ಎನಿ ಟೈಮ್ ಕ್ಯಾಮ್ರಾ ಆನಲ್ಲೇ ಇರುತ್ತೆ. ನಾವೇನು ಮಾಡೋದು, ಮೈಕ್ ಸೆಟ್ ಎಲ್ಲ ಹಾಕೊಳಕ್ಕೆ ಹೋಗಿ ಮಳೆ ಬಂತಂದು ಎಲ್ಲ ಬಿಚ್ಚಿಡ್ಬೇಕು. ನಮ್ಮದು ವಾಯ್ಸ್ ಕ್ವಾಲಿಟಿ ಬರೋಲ್ಲ, ಇವ್ರದ್ದು ವಾಯ್ಸ್ ಕ್ವಾಲಿಟಿ ಬರುತ್ತೆ. ಮಳೆಗಾಲದಲ್ಲಿ ನಾವು ಪರದಾಡ್ಬೇಕಲ್ಲ. ಈಗ ಮಳೆಗಾಲ ಮುಗಿದ್ಕೂಡ್ಲೇ ಎಲ್ಲ ಸೆಟಪ್ ಮಾಡಿ ಎಸ್ ಗೋಪೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಾಂ ನೋಡಿ, ನಮ್ದು ಒಂದು ಅಡಾಪ್ಟರ್ ತಗೋದಲ್ಲ, ಅದು 3 ಅಡಾಪ್ಟರ್ ತಗೋದು. ಬಟ್ ನಮ್ಗೆ ಏನಂದ್ರೆ ಕ್ಲಾರಿಟಿ ಅಷ್ಟೊಂದು ಸಿಗಲ್ಲ ಅನ್ನೋದನ್ನ ಬಿಟ್ಟರೆ ಗೋಪೋ ಅಷ್ಟು ಮತ್ತೆ ಎಲ್ಲದಕ್ಕೂ ಓಕೆ.
ಮೇಂಟೆನೆನ್ಸ್ ಸ್ವಲ್ಪ ಚೀಪ್ ಅಂತಲೇ ಹೇಳ್ಬೋದು. ಡಿಜೆ ವೈಸೆಮ್ ಗೋಪುರ ತಗೋಬೇಕಂತಿದ್ದೆ, ಒಂದ್ಸಲ ನೋಡ್ಕೊಂಡು ತಗೊಳ್ಳಿ. ನಿಮ್ಗೆ ಆದಷ್ಟು ನಂಗೆ ಕ್ಲಾರಿಟಿ ಜಾಸ್ತಿ ಬೇಕಂದ್ರೆ ಗೋಪುರ ತಗೊಳ್ಳಿ. ಅಡ್ಡಿಲ್ಲ, ನಂಗೆ ಒಂದು ರೇಂಜ್ ಕ್ಲಾರಿಟಿ ಬೇಕು, ಅಡ್ಡಿಲ್ಲ ಒಂದು ರೇಂಜಿಗೆ ಇರಲಿ ಅಂದರೆ ಡಿ ಜೆ ವೈಸೆಮ್ ತಗೋಬೋದು. ಕಲರ್ ಕೋಡಿಂಗ್ ಕೊಡ್ಕೊಂತೀನಿ ಅಂದ್ರೆ ಹಾಂ, ಎಡಿಟಿಂಗ್ ಎಲ್ಲ ನಾನು ಸರಿ ಮಾಡ್ಕೊತೀನಿ. ಡಿ ಜೆ ವೈಸೆಮ್ ಆರಾಮ ತಗೋಬೋದು, ಸ್ವಲ್ಪ ಕಮ್ಮಿಗೂ ಸಿಗುತ್ತೆ, ಆಕ್ಸೆಸ್ಸು ಅಡ್ಡಿಲ್ಲ, ಕಮ್ಮಿಗೆ ಸಿಗುತ್ತೆ. ಎರಡು ಸೇಮ್ ರೇಟ್ ಯಾವುದು? 7 28 ಅದೇ 7 ಗೋಪು 7 28 ಸದಾ 25,000 ಸಿಗಲ್ಲ ಈಗ ಸಿಗಲ್ಲಲ್ಲ ಗೋಪು, ಸ್ಟಾಕ್ ಇಲ್ಲಲ್ಲ. ಗಣೇಶ ಪೆಟ್ರೋಲ್ ಹಾಕ್ಸಿದ್ದು ಬಂದು ಮತ್ತೆ ಓಕೆ ಏನ್ ಅನ್ಸ್ತಿ ಬಂದಿದ್ದಕ್ಕೆ? ಏನಿಲ್ಲ ಬ್ರೋ, ತಗೊಂಡು ಹೋಗೋದೆ ಟೆನ್ಷನ್ ಇದೆ, ಅದು ಹ್ಯಾಂಡ್ಲ್ ಬೇರೆ ಸ್ಟ್ರೈಟ್ ಇದೆ, ವೀಲ್ ಬೆಂಡ್ ಆಗಿದೆ, ಗಾಡಿ ಸ್ಪೀಡ್ ಆಗಿ ಹೋಗಲ್ಲ, ಕತ್ಲೆ ಹೋಗ್ತೀನಿ ನಾನೇ. ಆದಷ್ಟು ಬೇಗ ಆದಷ್ಟು ಹುಷಾರಾಗಿ ಆರಾಮಾಗಿ ಹೋಗಿ, ಅಭ್ಯಾಸ ಇದೆ. ಸ್ಟ್ರೀಟ್ ಲೈಟ್ ನೋಡ್ಕೊಂಡೆ ಓಡಿಸ್ಬಿಡ್ತೀನಿ. ಮೇನ್ ಹೈವೇಗೆ ಹೋಗ್ಬೇಕು, ಚಿತ್ರದುರ್ಗ ದಾಟಿದ್ರೆ ಸಾಕು, ಚಿತ್ರದುರ್ಗಕ್ಕೆ ಹೋದ್ರೆ ಸಾಕು. ಇನ್ನು 2 ಅವರ್ಸ್ ಅಲ್ಲ ಆರಾಮ ಚಿತ್ರದುರ್ಗ ಹೋಗ್ಬೋದು ನೀವು. ಏನಿಲ್ಲ, 4 ಗಂಟೆ ಅಷ್ಟೊಂದು ಅಲ್ಲಿ ರೀಚ್ ಆದರೆ 6 ಗಂಟೆ 7 ಗಂಟೆ ಮನೆ ಬಿಡ್ತೀವಿ, ಆಗ್ತಿ ಆರಾಮ ಆಗ್ತಿ. ಅಷ್ಟೊಂದೆಲ್ಲ ಸೀನ್ ಆಗಿಲ್ಲ, ಓಡಿಸ್ಬೋದು, ಅಭ್ಯಾಸ ಆಯ್ತು. ಊಟ ಗೀಟ ಮಾಡ್ಕೊಂಡೆ ಹೋಗ್ಬೋದು ಅದಕ್ಕೆ, ದುರ್ಗದಲ್ಲಿ ನಿಲ್ಲಿಸ್ತೀನಿ, ದುರ್ಗದ ಎಲ್ಲಾದ್ರು ಮಾಡ್ತೀನಿ. ಚಿತ್ರದುರ್ಗ ಅಲ್ಲಿ ಅದು ಇಲ್ಲಿ ಎಲ್ಲ ಮಾಡ್ಕೊಂಡು ಹೋಗೋಯ್ತು. ಬರೋ ಈಗ ಹೊಟ್ಟೆ ಹಸಿತಿಲ್ಲ, ಗಾಡಿ ಫಸ್ಟು ಮೇನು ಹೈವೇಗೆ ತೊಗೊಂಡು ಹೋಗ್ಬಿಡೋಣ, ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಅಷ್ಟೇ. ಸರಿ, ಬೆಂಗಳೂರಿಗೆ ಬಂದಾಗ ಒಂದ್ಸಲ ಸಿಗೋಣ. ಸರಿ ಓಕೆ, ಆಯ್ತು ಬಾ. ಓಕೆ ಬಾಯ್. ಹಿಂದೆ ಯಾರಾದರೂ ಫುಟೇಜ್ ಇದ್ದರೆ ಕಳಿಸ್ಬಿಡಿ. ಹಾಂ ಸರಿ, ಕ್ಯಾಮ್ರಾ ಹಾಕಿಲ್ಲ. ಓಕೆ, ಎಷ್ಟಾಯ್ತು ಫುಟ್ ಹೊರಟಿ ಅದೇ, ಆಮೇಲೆ ಬೆಂಗಳೂರಿಗೆ ಕಳಿಸ್ಕೊಳೋಣ. ಓಕೆ ಬಾಯ್, ಹುಷಾರಾಗಿ ಹೋಗಿ ಬನ್ನಿ.